ಈಗ ಹಾಸನ ಕ್ಷೇತ್ರದ ಮತದಾರರು ತೀರ್ಮಾನ ಮಾಡ್ತಾರೆ ಪ್ರೀತಮ್ ಗೌಡ ಕೆಲಸ ಮಾಡಿದ್ದಾನೆ ಅಂತೇಳಿ ಎಲ್ಲಿ ಹೇಳಿದರೆ ಆಶೀರ್ವಾದ ಮಾಡ್ತಾರೆ ಪ್ರೀತಮ್ ಗೌಡ ಅಭಿವೃದ್ಧಿ ಮಾಡಿದ್ದಾನೆ ಅಂತೇಳಿ ಹೇಳಿದರೆ ನನಗೆ ಆಶೀರ್ವಾದ ಮಾಡ್ತಾರೆ ಯಾರು ಹತಾಶಾಗಿದ್ದಾರೆ ಅನ್ನೋದನ್ನು ಜನಸಾಮಾನ್ಯರು ನೋಡ್ತಾ ಇದ್ದಾರೆ ಹತ್ತುವರೆಗೆ ನಮ್ಮ ರ್ಯಾಲಿ ಶುರುವಾಗಬೇಕಿತ್ತು ಸಹಸ್ರಾರು ಸಂಖ್ಯೆಯಲ್ಲಿ ಅಂತೇಳಿ ಎಲ್ಲಿ ಹೇಳಿದ್ರು ಹನ್ನೆರಡೂವರೆ ಆದರೂ ನೂರಾರು ಸಂಖ್ಯೆನೂ ಆಗಲಿಲ್ಲ ಹತಾಶ್ರ ಯಾರು ಅನ್ನೋದನ್ನು ಜನಸಾಮಾನ್ಯರು ನೋಡ್ತಾರೆ ನಾವು ಇದು ಮಾಡ್ತಾ ಇರೋದು ಒಂದೇ ಒಂದು ವಾರ್ಡು ಒಂದು ವಾರ್ಡಿಗೆ ಎಷ್ಟು ಜನ ಬರ್ತಾರೆ ಅನ್ನೋದನ್ನು ಕಣ್ಮುಂದೆ ನೋಡಿ ಇಡೀ ನಗರದಲ್ಲಿ ರ್ಯಾಲಿ ಮಾಡ್ತೀವಿ ಅಂತೇಳಿದ್ರು ಎಷ್ಟು ಜನ ಬಂದಿದ್ದಾರೆ ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಮತದಾರರು ಯಾರ ಪರ ಇದ್ದಾರೆ ಅನ್ನೋದು ಇಂಪಾರ್ಟೆಂಟು ಲೀಡ್ರು ಸನ್ಮಾನ್ಯ ನರೇಂದ್ರ ಮೋದಿ ಸಾಹೇಬ್ರಿಗೂ ಒಂದೇ ಓಟು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೂ ಒಂದೇ ಓಟು ಸನ್ಮಾನ್ಯ ಸಿ ಎಂ ಸಾಹೇಬ್ರಾಗಿರುವಂಥ ಬಸವರಾಜ ಬೊಮ್ಮಾಯಿ ಸಾಹೇಬ್ರಿಗೂ ಒಂದೇ ಓಟು ನಾನೊಬ್ಬ ಸಾಮಾನ್ಯ ಶಾಸಕ ನನಗೂ ಒಂದೇ ಓಟು ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಒಂದೇ ಒಂದು ಓಟು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನ ಯಾರು ಪರವಾಗಿ ನಿಲ್ತಾರೆ ಅವರು ಜನಪ್ರತಿನಿಧಿ ಆಗ್ತಾರೆ ಯಾರೋ ಒಬ್ಬರು ಹೇಳಿದ ತಕ್ಷಣ ಜನ ಯಾವ ರೀತಿಯಾಗಿ ಆಗ್ತಾಳ್ತಾರೆ ಅನ್ನೋದನ್ನು ಕಾದ್ ನೋಡೋಣ ಅವ್ರು ಹೇಳ್ತಾ ಇದ್ದಾರೆ ನಾವು ಹೇಳಿಲ್ಲ ಓಡಿಸೋಕ್ಕೆ ಆಸನ ಬಿಟ್ಟು ಓಡಿಸ್ಬೇಕು ಅಂತೇಳಿ ಹೇಳಿ ಹೇಳಿಲ್ಲ ಅಂತ ನೀವು ಹೇಳ್ತಾ ಇದ್ದೀರಿ ಪ್ರಜ್ವಲ್ ಅವರ ಬೈಟನ್ನು ನೋಡಿ ನನಗೂ ಗೊತ್ತಿರಲಿಲ್ಲ ಗ್ರಾಮಕ್ಕೆ ಹೋದಾಗ ಉದ್ವೇಗದಿಂದ ಒಂದು ಸೀನಿಯರ್ ಸಿಟಿಸನ್ ನನಗೆ ಹೇಳಿದರು ಎಂ ಪಿ ಅವರು ಈ ಥರ ಮಾತಾಡಿದ್ದಾರೆ ಅಂತೇಳಿ ಹೇಳಿ ಆ ಮಾತಾಡಿರೋ ಅಂಥದ್ದನ್ನು ಉಲ್ಲೇಖ ಮಾಡಿದ್ದೀನಿ ಅವರೇನಾದರೂ ಆ ಥರ ಹೇಳಿಲ್ಲ ಅಂದರೆ ಸಂತೋಷ ನಿನ್ನೆಯಿಂದ ಮತ್ತು ನಾವು ಅವ್ರು ಹೇಳಿರಲಿಲ್ಲ ಈಗ ಹೇಳ್ತಿದ್ದೀವಿ ಅಂದರೆ ಅವರ ಮಾನಸಿಕತೆ ತೋರಿಸುತ್ತೆ ಹಿರಿಯರಿದ್ದಾರೆ ನಾನು ಯಾವುದೇ ಕಾರಣಕ್ಕೂ ಅವ್ರ ರೀತಿಯಲ್ಲಿ ರಾಜಕೀಯವಾಗಿ ವಿಚಲಿತನಾಗೋದಿಲ್ಲ ಯಾಕಂದರೆ ಜನಸಾಮಾನ್ಯರು ಪ್ರೀತಮ್ ಗೌಡ ಕೆಲಸ ಮಾಡಿದ್ದಾನೆ ಅಂತ ಮನಸ್ಸಿನಲ್ಲಿ ಇಟ್ಕೊಂಡು ಆಶೀರ್ವಾದ ಮಾಡ್ತಿದ್ದಾರೆ ನಿಮ್ಮೆಲ್ಲರಿಗೂ ಗೊತ್ತಿರಲಿ ಜನ ಬೆಂಬಲ ಯಾರ ಪರ ಇದೆ ಅನ್ನೋದನ್ನು ಇಡೀ ಹಾಸನ ವಿಧಾನಸಭಾ ಕ್ಷೇತ್ರದ ಮತದಾರರು ಮಾತಾಡ್ತಾ ಇದ್ದಾರೆ ಮುಖಂಡರುಗಳೆಲ್ಲರೂ ಕೂತಿ ಹಳೆಯ ಏನು ಹಿಸ್ಟ್ರಿ ಇದೆ ಅದನ್ನು ಮೆಲ್ಕಾಕೋಂಥ ಕೆಲಸವನ್ನು ಮಾಡ್ತಾರೆ ಹದಿಮೂರನೇ ತಾರೀಕು ತನಕ ಮೆಲ್ಕಾಕ್ಲಿ ಹದಿಮೂರನೇ ತಾರೀಕು ಇಷ್ಟೊತ್ತಿಗೆ ಎರಡನೇ ರೌಂಡಿಗೆ ರಿಸಲ್ಟ್ ಗೊತ್ತಾಗಿರುತ್ತೆ ಅವಾಗ ಯಾವ ಯಾರ್ಯಾರು ಏನೇನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋಂಥ ಕೆಲಸ ಮಾಡಿ ಅವ್ರು ಹೇಳ್ತಿರೋ ಸರಿ ಇದೆ ಅವ್ರ ಹತ್ರ ನಾನು ಅಕ್ಕ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಕಳೆದ ಬಾರಿನೂ ಭೇಟಿ ಮಾಡಿ ಅವ್ರ ಹತ್ರ ಭಾಳ ವಿಶ್ವಾಸವಾಗಿ ಮಾತಾಡಿದ್ದೀನಿ ಅವರು ಕೂಡ ಅನೇಕ ಬಾರಿ ನನ್ನನ್ನು ವಿಶ್ವಾಸದಿಂದ ಮಾತಾಡ್ಸಿದ್ರೆ ಮುಂದೆ ಅವರೊಟ್ಟಿಗೆ ವಿಶ್ವಾಸ ಈಗ ಸ್ವರೂಪನ ಮಗ ಅಂತೇಳಿ ಅಂತೇಳಿ ಹೇಳಿದರೆ ನಾಳೆ ಪ್ರೀತಮ್ ಗೌಡನ ತಮ್ಮ ಅಂತ ಹೇಳಿದ್ರು ಆಶ್ಚರ್ಯ ಆಚರ್ಯ ಯಾಕಂದರೆ ನಾನು ಬಾಯ್ ತುಂಬ ಅಕ್ಕ ಅಂತೇಳಿ ಹೇಳ್ತೀನಿ ಹಾಗಾಗಿ ಅಕ್ಕ ಹತ್ರ ಸಂಬಂಧ ಸುಧಾರ್ಸ್ಕೊಂಡು ಹೋಗೋಣ ಸ್ವರೂಪವರು ಅವರು ಕಿತ್ತಾಡಿದ್ದ ರೀತಿಯಲ್ಲಿ ಅವರನ್ನು ಯಾವತ್ತೂ ಮಾತಾಡಲ್ಲ ಅಂತೇಳಿ ಭಾವಿಸಿದ್ರು ಏ ಮಂಜು ಅವರು ಮತ್ತು ಅವರು ಗುದ್ದಾಡಿದ್ದು ನೋಡಿದ್ರೆ ಜೀವನದಲ್ಲಿ ಅವರಿಬ್ಬರು ರಾಜಕೀಯವಾಗಿ ಮಾತಾಡಲ್ಲದೇ ಇಲ್ಲ ಅಂದ್ಕೊಂಡಿದ್ರು ಆದರೆ ಪ್ರೀತಮ್ ಗೌಡ ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬೇರೆ ಹೋಗೋ ಪ್ರಶ್ನೆ ಇಲ್ಲ ಆದರೆ ಅವರು ಬಿ ಜೆ ಪಿಗೆ ಬಂದಂಥ ಸಂದರ್ಭದಲ್ಲಿ ಅವರು ನನ್ನ ತಮ್ಮ ಅಂತೇಳಿ ಒಪ್ಕೊಳ್ಳೋ ಅಂಥದ್ದು ಮಾಡ್ಬೋದು ಯಾರಿಗೆ ಗೊತ್ತು ಯಾಕೆ ನೀವು ಅದನ್ನು ಅಲ್ಲಿಗೆಳಿತೀರಿ ನಾನಂತೂ ಬಾಯಿ ತುಂಬ ಅಕ್ಕ ಅಂತೇಳಿ ಕರಿತೀನಿ ನಮ್ಮ ಅಕ್ಕಂಗೆ ಒಳ್ಳೇದ ಅನಿಸಿ ಪ್ರೀತಂ ಗೌಡ ನನ್ನ ತಮ್ಮ ಅಂತ ಹೇಳ್ಬೋದು ಇವಾಗ ಸ್ವರೂಪ್ ಹೆಂಗೆ ಮಗ ಅಂದಿದ್ದಾರೆ ಅದೇ ರೀತಿ ಪ್ರೀತಂ ಗೌಡ ನಾಳೆ ನನ್ನ ತಮ್ಮ ಅಂತ ಹೇಳ್ಬೋದು ಯಾಕಂದರೆ ಅವರು ಇವತ್ತೇನು ಹೇಳ್ತಾರೆ ನಾಳೆ ಏನು ಹೇಳ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ ಹಂಗೆ ಕಾದ್ ನೋಡೋಣ ಯಾಕೆ ಗಿಡಿ ಬಿಡಿ ಸರ್ ದೇವೇಗೌಡರು ಮೊನ್ನೆ ಸಮಾವೇಶ